ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಮಾತ್ರ ಫೋನಲ್ಲಿ ವ್ಲಾಗ್ ಶುರು ಮಾಡಕ್ಕೆ ಏನು ಖುಷಿ ಗೊತ್ತಂದ್ರೆ, ಐಫೋನಲ್ಲಿ ನಮ್ಮಮ್ಮ ಹಿಂದ್ಗಡೆಯಿಂದ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡ್ತಾವ್ರೆ, ಏನೀ ನನ್ನ ಮಗ ಹಿಂಗೆ ಆಡ್ತಾನಲ್ಲ ಅಂತ. ಬಟ್ ಅದ್ರ ಫೀಲಿಂಗ್ಸ್ ನಂಗೆ ಗೊತ್ತು ಗುರು, ಯಾಕೆಂದರೆ ಆ ವಿವೋ ಫೋನಿಂದ ಡೈರೆಕ್ಟ್ ಐಫೋನಲ್ಲಿ ವ್ಲಾಗಿಂಗ್ ಅಂದರೆ ಏನು ಸುಮ್ಮನೆನಾ? ಏನಂತ ಏನು ಇವತ್ತು ನಮ್ಮ ಮನೇಲಿ ತಿಂಡಿ, ಸದ್ಯ ಚಪಾತಿ ಮಾಡ್ತಾವ್ರೆ. ನಮ್ಮಮ್ಮ ಏನೋ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ ಅಂತಿದ್ರು, ನಮ್ಮಪ್ಪ ಅದನ್ನ ಕೇಳಿಸ್ಕೊಂಡೆಯ? ಇಲ್ಲ ಇಲ್ಲ, ಪಪ್ಪಗೆ ನೆನೆನೇ ಹೇಳಿದ್ದೆ ಮಾಡು ಅಂದಿತ್ತು. ಪಪ್ಪ ನನಗೋಸ್ಕರ ಯಾಕೆ ಇದು ಮಾಡ್ತೀವಿ, ಅವನಿಗೆ ಚಪಾತಿ ಮಾಡು, ಉಪ್ಪಿಟ್ಟು ಬೇಡ ನನ್ನ ಹೊರಗಡೆ. ಸದ್ಯ ಗುರು ಹಂಗಾರೆ ಇವತ್ತು ನಮ್ಮ ಮನೇಲಿ ನೋಡಿ ಚಪಾತಿ ಇಲ್ಲಿ ರೆಡಿ ಮಾಡೋರೆ. ಅದು ಡ್ರೈ ಚಪಾತಿ, ಆಯಿಲು ಹಾಕಿಲ್ಲ, ಚಪಾತಿ ಸಾಂಬಾರ್ ಚಲೋ. ಅಲ್ಲೇ ಹೊರಗಡೆ ತಿಂತಿರ್ತೀನಿ, ಆಯ್ತಾ? ಗೈಸ್, ಹಿಂಗೆ ಮನೇಲಿ ಕಿಟಕಿ ತೆಗೆದುಬಿಟ್ರೆ ಈ ಲೈಟ್ ಹಾಕೋದೇ ಬೇಡಗು, ಆ ಲೈಟ್ ಹಾಕೋದೇ ಬೇಡ. ಮತ್ತು ಲೈಟ್ ಆಫ್ ಮಾಡು, ಅದೇನೇ ಹೇಳ್ತಿದ್ದೀನಿ ಇಲ್ಲಿ ಹೇಳ್ತೀನಿ, ಆಫ್ ಮಾಡು, ನ್ಯಾಚುರಲ್ ಬೆಳಕಿರಲಿ. ಗೈಸ್, ಅಂತೂ ಫೈನಲ್ ಆಗಿ ತಿಂಡಿ ಎಲ್ಲ ಆಯಿತು, ಬನ್ನಿ. ಇವಾಗ ಫಸ್ಟು ಚಳಿಗಾಲ ಬೇರೆ ಶುರು ಆಗೈತೆ. I was sitting at a cafe, staring out the window, dreaming of a love like fire. So guys, ನೋಡಿ ಇಲ್ಲಿ ಬೆಳಗ್ಗೆ ಎದ್ದೆ, ಇದು ಬೆಡ್ಶೀಟೆ ಮರ್ಚಿಲ್ಲ ಗುರು. ಇದು ಬೆಡ್ಶೀಟ್ ಮರ್ಚಿಲ್ಲ, ಮರ್ಚ್ತಿ ಹಂಗೆ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಕಣವ. ಗೈಸ್, ಈಗ ಬೈಕಲ್ಲಿ ಹೋಯ್ತಾ, ಏನೋ ವೀಡಿಯೋ ಏನೋ ಮಾಡಲ್ಲ, ಡೈರೆಕ್ಟ್ ಕಾಲೇಜಿಗೆ ತಲುಪಾದ್ಮೇಲೆ ಸಿಗ್ತೀನಿ. ಗೈಸ್ ಬಾಯ್. ಸರಿ ಬಾಯ್. ಗೈಸ್, ಡೈರೆಕ್ಟ್ ಕಾಲೇಜಿಗೆ ಬಂದಾಯ್ತಾ? ಕಾಲೇಜಿಗೆ ಬಂದ ಮೇಲೆ ಒಂದು 2 hours ಕ್ಲಾಸ್ ಇತ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬಾಯ್ಸು ಇಲ್ಲೇ ಲಂಚ್ ಮಾಡೋಣ ಅಂತ ಬಂದವ್ರೆ. ನಾನು ಇನ್ನೇನು ಇಲ್ಲೇ ಬಂದೆ, ಆದರೆ ಮನೆಗೇನು ಹೋಗಲಿಲ್ಲ ಊಟ ಮಾಡೋಕ್ಕೆ, ಯಾಕೆಂದರೆ ಬರ್ತಾ ಚಪಾತಿ ತಿಂದಿದ್ನಲ್ಲ, ಫಸ್ಟೇ ಚಪಾತಿ, ಅದಿನ್ನೂ ಕರಿಗೇ ಇಲ್ಲ. ಕರಗಿಲ್ಲ ಅಂದರೆ ಇನ್ನೋದು ಹಂಗೆ ಐತೆ, ಏನು ಹೊಟ್ಟೆ ಏನು ಹಸು ಏನಿಲ್ಲ. ಭವನ್, ಇವತ್ತು ಏನೇಳಿ ನೀನು ತಿಂದಿದ್ದು? ನಾನು ಬಿಸಿಬೇಳೆಬಾತ್. ಬಿಸಿಬೇಳೆಬಾತ್ ಅಲ್ಲ ಗೈಸ್, ಶಿವನು ಅದೇ ಲವ ಹೇಳಿದ್ನಲ್ಲ, ಕೈ ಕೊಡು ಮಚ್ಚ. ಇವನ್ ಸ್ಪೆಷಾಲಿಟಿ ಏನಂದ್ರೆ, ಇವನೇ ಬೆಳಗ್ಗೆ ಅಡಿಗೆ ಎಲ್ಲ ಮಾಡೋದು, ತಿಂಡಿ ಎಲ್ಲ. ಇಬ್ರು ಅಪ್ಪ ಅಮ್ಮ ಇದಕ್ ಹೋಯ್ತಾರ ಡೈರಿಗೆ? ಅಲ್ಲ, ಅಪ್ಪ ಊರಲ್ಲಿ, ಅವ್ರೆ ಅಂದ್ರೆ ಕೆಲ್ಸಕ್ ಹೋದ್ರೆ ಬರ್ತಾರೆ ಸಂಜೆ. ಒಟ್ನಲ್ಲಿ ಚಿಂದಿ ಗುರು, ಒಟ್ನಲ್ಲಿ ಇವ್ರ ಅಮ್ಮ ಬೆಳಗ್ಗೆ ಏನೋ ಡೈರಿ ಕೆಲ್ಸಕ್ಕೇನೋ ಹೋಗುತ್ತಂತೆ, ಅದಕ್ ಬೆಳಗ್ಗೆ ಇವನೇ ತಿಂಡಿ ಎಲ್ಲ ಮಾಡೋದು. ಮೆಚ್ಚದೆ ಇವನು, ಅವನೇ ನಮ್ಮ ಯಾವಾಗ ನೋಡಿದ್ರು ಬುಕ್ ಹಿಡ್ಕ ಓದು ಅಷ್ಟೇ. ಭವನ್, ಏನ್ ಸಮಾಚಾರ? ಇದು ತೆಗಿಬೇಕಲ್ಲ, ಸುಮ್ಮಿರ್ಲ. ಗೈಸ್, ಟೈಮು ಓಡ್ತಾನೆ ಇಲ್ಲ, ನೆಕ್ಸ್ಟ್ ಇರೋದು ಲ್ಯಾಬ್ ಐತೆ, ಕ್ಲಾಸು ಇಲ್ಲ. ಈಗ ಏನಾದ್ರು ಕ್ಲಾಸಿಗೆ ಹೋಗೋಣಂದ್ರೆ ಕ್ಲಾಸ್ ಇಲ್ಲ, ಡೈರೆಕ್ಟು ಲ್ಯಾಬಿಗೆ ಹೋಗ್ಬೇಕಾ? ಅದಕ್ಕೆ ನಾನು ಇಲ್ಲೇ ನಮ್ಮ ಅಬ್ದುಲ್ ತೊಡೆ ಮೇಲೆ ಮಲಗಿದ್ದೆ. ಅರ್ಮಾನ್, ಕೇಸಮ್ಮ ಫೋನು, ನಯ ಫೋನ್ ಸೂಪರ್ ಸೂಪರ್. ಸುಮ್ಮನೆ ಹೇಳ್ತಾವನೋ ಏನೋ ಗೊತ್ತಿಲ್ಲ ಗುರು. ಗೈಸ್, ನಮ್ಮ ಅರ್ಮಾನ್ ಕನ್ನಡ ಕಲಿತವನೆ, ನಿಧ ನಿಧಾನ ಕಣ್ಣಲ್ಲಿ ಎಲ್ಲ ನಮ್ಮ ಮಾತಾಡೋದೆಲ್ಲ ಅರ್ಥ ಆಗುತ್ತೆ. ಅರೆ, ನಮ್ಮ ಚಿರಂತಿಗೆ ಮಾತ್ರ ಕನ್ನಡದಲ್ಲೇ ಬೈತಾನೆ. ಏನೋ ಅಂದಾಗರು ಏನೋ. ಅರ್ಮಾನ್ ಚಿರಣ್ ಚಿರಣ್ ಕೋ ಸಮಥಿಂಗ್ ಸಿಂಗ್ ಏನೋ ಅಂದಿದ್ದ ಅಂತ. ಏನೋ ಒಂದ್ 10 ನಿಮಿಷ ಐತೆ, ಅದಕ್ಕೆ ಈಗ ಹೋಯ್ತಾ ಇದೀವಿ ಲ್ಯಾಬಿಗೆ. ಅಲ್ಲ ಕಂಡ್ರಲ್ಲ, ಅಷ್ಟ ದೂರ ಊಟ ಮಾಡಕ್ ಬರ್ತೀರಾ? ಒಡಲಲ್ಲಿ ದೂರ ಅನ್ಸುತ್ತೆ, ಇಲ್ಲಿಗೆ ಬಂದ್ ತಿಂತಾರಾ? ತಿನ್ಬಿಟ್ಟು ಮತ್ತೆ ಅಲ್ಲಿಗೆ ಹೋದಾನ ಅಲ್ಲ, ಅದೆಲ್ಲ ಕರಗೆ ಹೋಗಿರುತ್ತಪ್ಪ. ಗೈಸ್, ನಮ್ಮ ಅರ್ಮಾನುವ ನಂತರ ಕೂಲು ಬಿಡ್ತವನಂತೆ, ಅದಕ್ಕೆ ಟಿಪ್ಸ್ ಎಲ್ಲ ಕೇಳ್ತಿದ್ದ. ಗೈಸ್, ಆಕ್ಚುಲಿ ಇವಾಗ ಲ್ಯಾಬ್ ಇತ್ತ, ಲ್ಯಾಬಿಗೆ ಹೋಗಿದ್ದೆ. ಯಾಕೋ ಸಡನ್ ಆಗಿ ಹೊಟ್ಟೆ ಹಸು ಆಗ್ತಿದ್ ಗುರು. ಟೈಮು 3:30-4 ಗಂಟೆಗೆ ಲ್ಯಾಬು ಮುಗೀತಿತ್ತು. ಆದರೆ ನಾನೇ ಸರಿಗೆ ಹೋಗಿ ಪರ್ಮಿಷನ್ ಕೇಳಿದೆ, ಸರ್ ಹಿಂಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸರ್, ಈಗ ಹೋಗಿ ಊಟ ಆದರೂ ಮಾಡ್ಕೊಬರ್ತೀನಿ ಅಂತ. ಪಾಪ ಸರ್ರು ಸರಿ ಕಣಪ್ಪ ಹೋಗ್ಬ ಅಂತ ಹೇಳಿದ್ರು. ಸೊ ಚಲೋ ಗೈಸ್, ಈಗ ಮನೆಗೇನು ಹೋಗೋದು ಬೇಡ, ಇಲ್ಲೇ ಎಲ್ಲಾದರೂ ಎಗ್ ರೈಸ್ ಏನಾದರೂ ತಿನ್ನೋಕ್ಕೆ ಹೋಗೋಣ. ಅಣ್ಣ, ಎಗ್ ರೈಸ್ ಐತಾ? ಒಂದು ಎಗ್ ರೈಸು, ಕಬಾಬ್ ಐತಾ? ಗೋಬಿ ಎಗ್ ರೈಸ್ ನೂಡಲ್ಸ್ ಕಬಾಬ್ ನಿಮ್ದು ಹಾಕೋಣ, ಒಂದು ಆಫ್ ಮಾಡಿ. ಆಫ್ ಕಬಾಬ್ ಹಾಕಿ
ಗೈಸ್, ಇಲ್ಲೇ ಕಾಲೇಜ್ ಮುಂದ್ಗಡೆನೆ ಒಂದು ಎಗ್ ರೈಸ್ ಗಾಡಿ ಇತ್ತು. ಒಂದು ಹಾಫ್ ಒಂದು ಎಗ್ ರೈಸು, ಇನ್ನೊಂದು ಕಬಾಬ್ ತಗೊಂಡಿದ್ದೀನಿ ತಿನ್ಕೊಂಡು. ಆಮೇಲೆ ಮತ್ತೆ ಕ್ಲಾಸ್ ಐತೆ, 4 ಗಂಟೆಯಿಂದ 5 ಗಂಟೆವರೆಗೆ ಕ್ಲಾಸ್ ಐತೆ. 5 ಗಂಟೆ ಹಂಗೆ ಕಾಲೇಜ್ ಮುಗಿಯುತ್ತೆ. ಅಣ್ಣ ಕಬಾಬ್ ಆಯ್ತಾ? ಗೈಸ್, ಅಂತೂ ಫೈನಲ್ ಆಗಿ ಊಟ ಎಲ್ಲ ಮಾಡ್ಕೊಂಡು ಬಂದಾಯ್ತು, ಮತ್ತೆ ಕ್ಲಾಸಿಗೆ ಬಂದಾಯ್ತು. ಮತ್ತೆ ಈಗ 1 ಅವರ್ ಈಗ ಕ್ಲಾಸ್ ಕೇಳಬೇಕು, ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಅಲ್ಲಿ. ಹುಡುಗಿರು ಅಲ್ಲಿ ನಗಾಡ್ತವ್ರೆ ನಾನು ಬ್ಲಾಗ್ ಮಾಡೋದಕ್ಕೆ. ಬಿಂದು ಪ್ರಿಯಾ, ಅವ್ರೆಲ್ಲರೂ ನಮ್ಮ ಚಿರಣ್ ಫ್ರೆಂಡ್ಸ್ ಅಲ್ವಾ? ಅವೆಲ್ಲ ಹಾಕ್ಬೇಡ ಅಂತವನೆ. ಏನೇ ನೋಡು ನೋಡು, ಅವರು ನನ್ನ ಫ್ರೆಂಡ್ಸು, ಅವರು ನನ್ನ ಫ್ರೆಂಡ್ಸು, ಇವರು ನನ್ನ ಫ್ರೆಂಡ್ಸು, ನೀನು ನನ್ನ ಫ್ರೆಂಡು, ಹಂಗಿರ್ಬೇಕು. ಏನಕ್ಕ ಸಲಾರ್ ಬುಕ್ಕು ಗಾಯ್ಸ್ ನೋಡಿ. ಸರಿ ಆಯ್ತು, ಇವನು ಹೋಯ್ತು ಸರಿ, ಸುಮ್ಮನಿಲ್ಲ ಗಾಯ್ಸ್. ಏನ್ ಸಮಾಧಾನ ಆಯ್ತು ಗೊತ್ತಾಗುರು, ಫುಲ್ಲು ಹೊಟ್ಟೆ ಬೇರೆ ಫುಲ್ಲು ಹಸ್ತಿತ್ತು. ಮತ್ತೆ ನಾವು ಊಟ ಮಾಡಿರ್ಲಿಲ್ವಲ್ಲ, ಇಲ್ಲ ಇಲ್ಲ ಗಾಡಿ ಹೋಗೊಂದು ಎಗ್ ರೈಸು ಹಾಫ್ ಪ್ಲೇಟ್ ಕಬಾಬ್ ತಿನ್ಕೊಂಡು ಬಂದೆ. ಸಿಕ್ಸಿ ಇತ್ತು, 90 ರುಪೀಸ್ ಅಲ್ಲಿ ಮುಗೀತು. ಗೈಸ್, ಏನ್ ಶೆಕೆ ಆಗ್ತೈತೆ ಅಂದ್ರೆ ಹೆವಿ ಶೆಕೆ. ಚೆನ್ನಾಗಿರಲ್ಲ, ಪಿಸ್ತದೆ ಇರ್ಲಿ ಬಿಡು, ಪರವಾಗಿಲ್ಲ ಸಾಕು. ಪಿಸ್ತದ ಹೇಳು ಮಚ್ಚ, ಸಾಕು. ಪಿಸ್ತ ಹೇಳು ಅಥವಾ ರೆಡ್ ಹೇಳು. ಬರ್ಡೇ ಪ್ರಯುಕ್ತ ಚಕ್ರಮ್ಮ ಈ ಫೋನ್ ನನ್ಗೆ, ಈಗ ಇವ್ರ ಫೋನ್ ನನ್ಗೆ. ಸರಿ ಗೈಸ್, ಇವತ್ತು ನಮ್ಮ ಸುಶಿದು ಬರ್ತಡೇ. ಎಲ್ಲರೂ ಕಮೆಂಟ್ ಅಲ್ಲಿ ಎಲ್ಲರೂ ಫುಲ್ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಸುಶಿ ಅಂತ. ಇಲ್ಲಿ ಕೇಕ್ ಎಲ್ಲ ತಗೊಂಡ್ ಬಂದ್ವಿ, ಬನ್ನಿ. ಆಮೇಲೆ ಈಗ ಬಾಡೂಟ ಭಾನುವಾರ ಹೇಳಿದ್ದೀನಿ ಗೈಸ್. ಆಕ್ಚುಲಿ ಇವಾಗ ಮ್ಯಾಚ್ ಬಾಕ್ಸ್ ಏನು ಇರಲಿಲ್ಲ, ನಮ್ಮ ಅವನೀಸ್ ಅವ್ರ ಅಜ್ಜಿ ಮನೆ ಇಲ್ಲೇ. ಈಗ ಅವ್ರ ಅಜ್ಜಿ ಮನೆ ದೇವ್ರ ಮನೆಯಿಂದ ಮ್ಯಾಚ್ ಬಾಕ್ಸ್ ಅಲ್ಲ ಬಂದ. ಹೇಳ್ಬಿಡಪ್ಪ, ಅಡುಗೆ ಮನೆ. ನಕೋಕೇನೋ ಮೆತ್ತು ಬಿಟ್ರೆ ಮಾತ್ರ ನೋಡು. ನಿನ್ ಬರ್ಡೇ ನಾನು ಮೆತ್ತಿಲ್ಲ. ಹ್ಯಾಪಿ ಬರ್ಡೇ. ಅಯ್ಯೋ ತಿನ್ನಕ್ಕೋ ಸುಶಿ ಆಗ್ಬೇಕಾಯ್ತು ಟಿ ಶರ್ಟಿಗೆ. ಗೈಸ್, ಅಂತೂ ಫೈನಲ್ ಆಗಿ ಸುಶಿಗೆ ಕೇಕ್ ಎಲ್ಲ ಕಟ್ ಮಾಡ್ಸಾಯ್ತು. ಕಮೆಂಟ್ ಅಲ್ಲಿ ವಿಶ್ ಮಾಡಿ ಗೈಸ್. ಏಯ್ ಥ್ಯಾಂಕ್ ಯು ಹೇಳು, ಆಮೇಲೆ ನಿಂಗೆ ಸಿಗಲ್ಲ. ಯಾರ್ಯಾರು ವಿಶ್ ಮಾಡ್ತೀರಾ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಚಲೋ ಗೈಸ್. ಗೈಸ್, ಆಕ್ಚುಲಿ ನಮ್ಮ ಅಣ್ಣ ಇಲ್ಲಿ ಕುತ್ಕೊಂಡು, ನಾನು ಹೊರಗಡೆ ಕುತ್ಕೊಂಡು ನಾನು ವ್ಲಾಗ್ ನೋಡ್ತಿದ್ದ, ಹೇಳ್ತಿದ್ದ ಐಫೋನಿಂದ ಮಾತ್ರ ವ್ಲಾಗು ಸಖತ್ತಾಗಿ ಬಂದೈತೆ ಅಂತ. ನನಗೂ ಅಷ್ಟೇ ಸಖತ್ ಇಷ್ಟ ಆಗಿರು, ಮತ್ತು ವಾಯ್ಸು ಅಷ್ಟೇ. ಏನಂದರೆ ಸ್ವಲ್ಪ ನಾನು ಮುಂಚೆ ಮೆತ್ತಗೆ ಮಾತಾಡ್ತಿದ್ರೆ ನಿಮಗೆ ಕೇಳ್ತಿರ್ಲಿಲ್ಲ, ಸ್ವಲ್ಪ ಜನ ಹೇಳ್ತಿದ್ರಲ್ಲ ಗುರು ಮೈಕ್ ಏನಾದ್ರು ಯೂಸ್ ಮಾಡೋ ಕ್ಲೀನಾಗಿ ವಾಯ್ಸ್ ಕೇಳಲ್ಲ ಅಂತ. ಇವಾಗ ಏನೂ ಅನ್ಸೋದೇ ಇಲ್ಲ, ಸ್ವಲ್ಪ ಮೆತ್ತಗೆ ಮಾತಾಡಿದ್ರೂ ಕ್ಲೀನಾಗಿ ಜೋರಾಗಿ ಆರಾಮಾಗಿ ಕೇಳುತ್ತೆ. ಅದನ್ನೇ ನಮ್ಮ ಅಣ್ಣಗೆ ಹೇಳ್ತಿದ್ದ, ವಾಯ್ಸ್ ಎಲ್ಲ ಸೂಪರಾಗಿ ಕೇಳುತ್ತೆ ಅಂತ. ಮಿಲ್ಕ್ ಶೇಕ್ ಮಾಡಿದ್ಯಾ ಅಥವಾ ಮಾಡಬೇಕಾ? ಮಾಡ್ತಿದ್ಯಾ? ನನಗೆ ಅತ್ಲಾಗ ಬೇಡ ಮಿಲ್ಕ್ ಶೇಕ್. ಏನು ಅಲ್ಲಿ ಅರ್ಧ ಕೇಕು, ಮತ್ತು ಈಗ ಸಂಜೆ 4 ಗಂಟೆ ಹಂಗೆ ಊಟ ಮಾಡಿದೆ, ಅದು ಯಾಕೋ ಗೊತ್ತಿಲ್ಲ ಕಣಮ್ಮ. ಚಪಾತಿ ತಿಂದಿದ್ನಲ್ಲ ಅದೇ ಇನ್ನೂ ಕ್ಲೀನಾಗಿ ಫುಲ್ಲು ಹಂಗೆ ಹೊಟ್ಟೆಲೇ ಇತ್ತ. ಏನು ಹೊಟ್ಟೆನೋ ಸಸ್ವೆ ಏನಾಗ್ತಿರ್ಲಿಲ್ಲ. ಲ್ಯಾಬ್ ಇತ್ತು 2 ಅವರ್ಸು, ಅವಾಗ ತಗೊಳಪ್ಪ ಸಡನ್ ಆಗಿ ಹೊಟ್ಟೆ ಎಲ್ಲ ಹಸ್ವಾಗದ. ಆಮೇಲೆ ಸರ್ನ ಆಮೇಲೆ ಕೇಳ್ಕೊಂಡೋದೆ, ಸರ್ ಹಿಂಗೆ ಮಧ್ಯಾಹ್ನ ಹಿಂಗೆ ಊಟ ಮಾಡಿಲ್ಲ ಸರ್, ಹೋಗಿ ಊಟ ಮಾಡ್ಕೊ ಬರ್ತೀನಿ ಅಂತ. ಪಾಪ ಸರ್ ಸರಿ ಕಣಪ್ಪ ಅಂತ ಕಳಿಸಿದ್ರು. ಆಮೇಲೆ ಹೋಗಿ ಎಗ್ ರೈಸು ಕಬಾಬು, 1 ಪ್ಲೇಟ್ ಎಗ್ ರೈಸು, ಅರ್ಧ ಕಬಾಬ್ ಇಟ್ಕೊಂಡು ಬಂದೆ. ಅದಕ್ಕೆ ಹೊಟ್ಟೆ ಇನ್ನೂ ತುಂಬ ಇದೆ. ಆಮೇಲೆ ಈಗ ಅಲ್ಲಿ ಸುಶಿ ಕೇಕ್ ಎಲ್ಲ ಕಟ್ಬಾರ್ದು, ಕೇಕು ಸ್ವಲ್ಪ ತಿನ್ನ, ಅದಕ್ಕೆ ಫುಲ್ ಹೊಟ್ಟೆ ತುಂಬ ಇತ್ತು. ಏನು ಬೇಡ, ಕೆಲಸ ಮಾಡು, ಬಂದಾದ್ಮೇಲೆ ಕುಡಿತೀನಿ. ಗೈಸ್, ಆ್ಯಕ್ಚುಲಿ ನೋಡಿ, ಈಗ ನನಗೆ ಸಬ್ಸ್ಕ್ರೈಬರ್ ಸಿಕ್ಕವರೆ, ಹೆಸರು ಮೋಹಿತ್ ಅಂತ. ಅಣ್ಣ ಯಾವೂರಂದ್ರೆ? ಸೂಲಿಬೆಲೆ ಹೊಸಕೋಟೆ ತಾಲೂಕು, ಹೊಸಕೋಟೆ ತಾಲೂಕು ಹತ್ರ ಅಂತೆ. ತುಂಬಾ ಖುಷಿ ಆಯ್ತು ನೋಡಿ, ಹಂಗೆ ಬರ್ತಾ ಇಲ್ಲೇ ಹಾಸನಿಗೆ ಬಂದಿದ್ರು, ಧರ್ಮಸ್ಥಳ ಹೋಗ್ತಿದ್ರು, ಧರ್ಮಸ್ಥಳಕ್ಕೆ ಹೋಗ್ತಿದ್ರು. ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಏನ ಹಾಕಿದ್ರು, ಒಬ್ರು ಧರ್ಮಸ್ಥಳಕ್ಕೆ ಬರ್ತಿದ್ದೀನಿ ಹಂಗೆ ನಿಮ್ಮನ್ನ ಮೀಟ್ ಆಗೋಣ ಅಂತ ಕಮೆಂಟ್ ಹಾಕಿದ್ರು. ಸೊ ನೋಡಿ, ಅಂತೂ ಫೈನಲ್ ಆಗಿ ಮೀಟ್ ಆಗೋರೆ, ಮನೆ ಮುಂದೆನೆ ಬಂದವರೇ ನೋಡಿ ಇಲ್ಲಿ.
ಸ್ಟಾರ್ಟ್ ಸುಮ್ಮ ಗಾಡಿ ಬಂದವ್ರೆ. ಆಕ್ಚುಲಿ ನಿಜ ತುಂಬಾ ಖುಷಿ ಆಯ್ತು, ನಿಜ ಸೀರಿಯಸ್ಲಿ ಸಖತ್ ಖುಷಿ ಆಯ್ತು. ಈ ತರ ಸಬ್ಸ್ಕ್ರೈಬರ್ ಈ ತರ ತೋರಿಸ್ತಿರಲ್ಲ ನೋಡಿ ಬ್ಲಾಗ್ ಅಲ್ಲೆಲ್ಲ ರೋಡ್ ಎಲ್ಲ ತೋರಿಸ್ತಿರ್ತೀನಲ್ಲ ಅದನ್ನ ಹೆಂಗ ನೋಡ್ಕೊಂಡ್ ಬಂದವ್ರೆ. ಗೈಸ್ ನಿಜ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ತರ ಸಪೋರ್ಟ್ ಮಾಡಿ ಈ ತರ ಪ್ರೀತಿ ತೋರಿಸ್ತಾರಲ್ಲ ನೋಡಿ. ಮಾತಾಡ್ಸ್ಕೊಂಡು ಹೋದ್ರು ನಿಜ ಸಖತ್ ಖುಷಿ ಆಯ್ತು ಗುರು. ಅವ್ರೇನೋ ಧರ್ಮಸ್ಥಳಕ್ಕೆನ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರಂತೆ. ಸೊ ಹಂಗೆ ಇನ್ನೇನು ನಮ್ಮನೆ ರೋಡ್ ಏನೋ ರೋಡ್ ಏನೋ ಗೊತ್ತಿದ್ದಂತೆ ನಮ್ಮನೇದ ಅಂದ್ರೆ ವ್ಲಾಗಲ್ಲೆಲ್ಲ ನೋಡಿದ್ರಲ್ಲ. ಸೊ ಅದಕ್ಕೆ ಹಂಗೆ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಅಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿರ್ಕಣಮ್ಮ. ಹ್ಞೂ ಈಗ ಜಸ್ಟ್ ಎಲ್ಲಿಂದ ಬೆಂಗಳೂರು ಇದು ಹೊಸಕೋಟೆ ತಾಲೂಕು. ಅದು ಯಾವ್ದೋ ಹೆಸರು ಹೇಳಿದ್ರು ಅದು ಈಗ ಒಂದು ಹಂಗೂ ಗೊತ್ತಿಲ್ಲ. ಅಣ್ಣ ಬಾಯಲ್ಲಿ ಬಾಯಲ್ಲಿ ಒಂದ್ ನಿಮಿಷ ಅಂತ ಕರ್ದಾನ ಇದು ಯಾಕಪ್ಪ ಅನ್ಕಂಡೆ ನೋಡ್ರಿ ಸಬ್ಸ್ಕ್ರೈಬರ್. ಅಯ್ಯ ಅಲ್ಲ ಕಣ ಗಾಡಿ ಹೊರಗಡೆ ನಿನ್ ನಿಲ್ಸ್ಬೇಕಾನೆ ಇರ್ಲಿ ಬಿಡು ಅಂತೆ. ಇನ್ನೇನು ಈಗ ಜಿಮ್ಮಿಗೆ ಒಳ್ಳೆಲ್ವಾ ಗೈಸ್? ಏನೋ ತಂದವನಪ್ಪ ಬೇಕ್ರಿಯಿಂದ. ಏನ್ ಬ್ರೆಡ್ ಮತ್ತೆ ಅದು ಅವನಿಗೆ ತಂದ್ಕೊಂಡಿರೋದು ಬಿಡು ತಿನ್ನಲ್ಲ ಅಂದ್ರೆ ಅಷ್ಟೇ ನಾನೇ ತಿಂತೀನಿ. ನಾನ್ ತಿಂದೆ ಕಣ ಸುಶಿಗೆ ಸುಶಿ ಕೇಕ್ ಕಟ್ ಮಾಡ್ಸಾಯ್ತಾ ಅಲ್ಲೇ ಜಾಸ್ತಿ ಪ್ಲೇಟಾ ಹ್ಞೂ ತಡಿ ಅಣ್ಣ ನಿಂಗ್ ಬೇಕಣ್ಣ ಪ್ಲೇಟು ಮಾತಾಡೋದೇ ಇಲ್ಲ. ಕಟ್ ಮಾಡ್ದ ಅಂತ ಎರಡ್ ರೌಂಡ್ ಒನ್ ರೌಂಡ್ ತಂದ್ರೆ ಅದೊಂಥರ ಅಪ್ಪ ಇಡಕ್ಕಾಗಲ್ಲ. ದಿಲ್ಪಸಂದ ಎಲ್ಲ ಇದು ಕೊಡು ಅಲ್ಲಿ ತಿಂತೀನಿ. ಯಾಕೋ ಗೈಸ್ ನೋಡಿ ನಮ್ಮ ಅಣ್ಣ ಗಗ್ನಂಗೆ ಎಷ್ಟು ದಿಲ್ಪಸಂದ ಮೆತ್ತಗೆ ಹೇಳ್ತೇನೆ ಸುಮ್ಮನೆ ಇರ್ಲ ಪಪ್ಪ ಬೈಯುತ್ತೆ ಅಂತ. ಹಲೋ ಬಂದೆ ಇನ್ನೇನು ಹೊಲ್ಟೆ ಸ್ವಲ್ಪ ಹೊತ್ತು. ನಾನು ಇರೋದನ್ನ ಹೇಳಿದ್ರೆ ನಮ್ಮ ಅಣ್ಣ ನನ್ನ ಮೇಲೆ ರೈಡ್ ಏನಂತ ನಾನು ಇಷ್ಟಲ್ಲಿ ನಾನು ತೋರಿಸ್ಕೊಂಡಿಲ್ಲ ಹೋಗ್ಲಿ ಬಿಡವ ನೀನೇನ್ ಬೇಕು ಅಂತ ಮಾಡ್ದ ಹೋಗ್ಲಿ ಅದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋಬೇಕು ಬಿಡಲ್ಲ. ಬಿಡು ಸರಿ ಬಾ ಜಿಮ್ಮಿಗೆ ಬಾ ಹಂಗಾರೆ ಟೈಮ್ ಆಗಲ್ವಾ? ಟೈಮ್ ಆಗೈತೆ ಅಲ್ಲಿ ಕಚ್ತಾನವನು. ನಾನು ಸಪ್ರೇಟ್ ಆಗಿ ಹೋಗಿರ್ತೀನಿ ಅಷ್ಟೇ. ಅವ್ನು ಟೈಮ್ ಮಾಡ್ತಾನವನು ಅವ್ನ್ ಬರಕ್ ಕೇಳು ಅಷ್ಟೇ. ಗೈಸ್ ಏನೋ ಅಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಏನೋ ಭಜನೆ ಏನೋ ಹಾಕವ್ರೆ ಅದನ್ನ ಅದು ಸೌಂಡ್ ಕೇಳ್ತೈತೆ ಸ್ಪೀಕರ್ ಅಲ್ಲಿ. ಸರಿ ಎಲ್ಲಿದ್ಯಾ ನೀನೇ ಕೇಕ್ ಪಾಪ್ಸನ್ ಹೊರಗಡೆ ತಗೊಂಡ್ ಬಂದಿದ್ಯಾನ ಚಾರ್ಲಿಗ? ಗೈಸ್ ಆಕ್ಚುಲಿ ಇವತ್ತು ವರ್ಕೌಟು ಬೈಸಿಪ್ಸ್ ಮಾಡೋಣ ಅಂತ ನಮ್ಮ ಅಣ್ಣ ಇಲ್ಲಿ ಆಲ್ರೆಡಿ ಇಲ್ಲಿ ಶುರು ಮಾಡೋಣ. ವಾರ್ಮಪ್ ಎಲ್ಲ ಮುಗೀತು. ನಮ್ಮ ಅವನಿಶಿಗೆ ಫೋನ್ ಮಾಡಿದ್ದೆ ಏನೋ ಬರ್ತೀಯ ಇಲ್ವೋ ಅಂತ. ನನ್ನ ಮಗ ಅವ್ನು ಬರ್ತೀನಿ ಅಂದ. ಹಾಯ್ ಹೇಳ್ರಣ. ಹಾಯ್ ಪ್ಲೇಟ್ಸಲ್ಲೇ ಹಾಯ್ ಹೇಳ್ಬೇಕು ನೀವು. ಹಾಯ್ ಬೈಸಿಪ್ಸ್ ಏನ್ ಕಾಣ್ತಾ ಇದೆ ಗೊತ್ತಾ ನಿಂದು? ಗೈಸ್ ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಮುಗೀತು. ನಮ್ಮ ಅವನೀಸು ಏನು ಮಾಡ್ಲಿಲ್ಲ ಗೈಸ್ ಏನು ಮಾಡ್ಲಿಲ್ಲ. ಕರೆಕ್ಟ್ ಎಲ್ರು ನೋಡ್ತಿದ್ದ ಪಂಪ್ ಆಯ್ತು ಬಾಡಿ ನೋಡಿ ನೋಡಿ ಪಂಪ್ ಆಯ್ತು. ಈಗ ನಿನ್ ಬಾಡಿ ಪಂಪ್ ಆಗಲ್ಲ ಪಂಪ್ ಆಯ್ತಾ ತಂಪ ಆಯ್ತಾ ಅಲ್ಲ ಗುರು ನಮ್ಮ ಅವನೀಶಿಗೆ ಅರ್ಜೆಂಟ್ ಆಗೈತೆ ಅಂತ. ಇದನ್ನು ಆಗ್ತೀಯಾ? ಹಾ ನಮ್ಗೆ ಮಾಡ್ತಿರೋ ಏನಣ್ಣ ನಮ್ ಕಾಲೇಜಲ್ಲಿ ಶನಿವಾರ ಮಾಡ್ತೀಯಾರ ಊಟ ಗೀಟ ಇಟ್ಟಿದಾರಂತ ಹಂಗಾರ ಅವನೀಶ್ ಜೈ ಅಂದ.
ಏ ನಾನ್ ವೆಜ್ 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 ಕಾಲೇಜ ಪರವಾಗಿಲ್ಲ ಯಾವತ್ತ ಕೊಟ್ಟವ್ರೆ ಫ್ರೈಡ್ ರೈಸ್ ಮೊನ್ನೆ ಐತಲ್ಲ ಅದನ್ನ ನೈಮ್ ಇಟ್ಟು ಇಡ್ಲಿ ವಡೆ ದುಡ್ಡು ಕೊಡ್ತೀನಿ ಅಂತ ನಾನು ಬಾಯ್ ಬಾಯ್ ಸುಳ್ಳು ಹೇಳ್ತಾವನೆ ಎಲ್ಲ ಕತ್ತಾನೆ ಏನು ಅದೇ ಚೆಸ್ಟಿಂದ ಏನಮ್ಮ ಸಮಾಚಾರ ಎಲ್ಲಿ ಅಮ್ಮ ಚೆನ್ನಾಗಿನ ಕಣವ ನೀನ್ ಚೆನ್ನಾಗಿದ್ಯಾ ಗೈಸ್ ನಮ್ಮ ಅಪ್ಪ ಅಮ್ಮ ಇಲ್ಲಿ ನಮ್ಮ ಮಾಮನ್ ಮಗು ಮಗುನ ಇಲ್ಲಿ ಮಾತಾಡ್ಸ್ತವ್ರೆ ಅರೆ ಏನನ್ ಮಗ ನೋಡಿ ಚಾರ್ಲಿ ನಾನಲ್ಲ ಅದಕ್ಕೆ ಬಂದಿದ್ದು ಗೈಸ್ ಬನ್ನಿ ನಾವು ಈಗ ಎಡಿಟಿಂಗ್ ಮಾಡಕ್ಕೆ ಕುತ್ಕೊಳ್ಳೋಣ ಆಮೇಲೆ ಟೈಮ್ ಆಮೇಲೆ ಜಾಸ್ತಿ ಹೊತ್ತಾಗುತ್ತೆ ಮತ್ತೆ ಈಗ ಐಫೋನ್ ಇಂದ ವಿಡಿಯೋಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಸುಮಾರು ಹೊತ್ತು ತಗೊಳುತ್ತೆ ಸೊ ಅದಕ್ಕೆ ಇವಾಗಲೇ ಕುತ್ಕೋತೀನಿ ಟ್ರಾನ್ಸ್ಫರ್ ಎಲ್ಲ ಮಾಡಾದ್ಮೇಲೆ ಎಡಿಟ್ ಮಾಡ್ತೀನಿ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಣ್ಣ ಒಬ್ಬನೇ ಹೋಗಿ ಬಟ್ಟೆ ಒಣೆ ಹಾಕ್ತಿದ್ನ ಅದಕ್ಕೆ ನಮ್ಮ ಅಮ್ಮ ನನ್ನೂ ಬೈದು ಕಳ್ಸಿದ್ರು ಗುರು ಹೋಗಿ ಹೋಗಿ ನೀವು ಬಟ್ಟೆ ಒಣೆ ಹಾಕು ನೀನು ಯಾಕೆ ಫೋನ್ ಇಟ್ಕೊಂಡಿದ್ದೆ ಅಂತ ಚಾಲಿ ನೋಡಿದ್ರೆ ಇಲ್ಲಿ ಹಠ ಮಾಡ್ತವನೆ ನನ್ನ ಹೊರಗಡೆ ಇಟ್ಕೊಂತ ಓ ಸುಮ್ನಿರು ಹಾ ಬಟ್ಟೆ ಒಣಗಾಕಿಲ್ಲ ಪಪ್ಪ ನನ್ನ ಇಲ್ಲಿ ಕಳ್ಸಿದ್ರೆ ನೋಡಿ ಬಾ ಮದ್ವೆ ಅಣ್ಣೆ ಹಾಕಣ ನಮ್ಮ ಅಣ್ಣ ಅಲ್ಲಿ ಮೇಲ್ಗಡೆ ಮನೆಯಲ್ಲಿ ಬಟ್ಟೆ ಒಣಗ್ತಿದ್ರೆ ನಮ್ಮಅಮ್ಮ ಇಲ್ಲಿ ಕೆಳಗಡೆ ಮನೆಯಲ್ಲಿ ಬಟ್ಟೆ ಮರೆಸ್ತಾವ್ರೆ ಗೈಸ್ ಅಂತೂ ಫೈನಲ್ ಆಗಿ ಎಡಿಟಿಂಗ್ ಎಲ್ಲ ಫುಲ್ಲು ಕಂಪ್ಲೀಟ್ ಆಯ್ತಾ ಗೈಸ್ ಟೈಮ್ ನೋಡಿ ಇಲ್ಲಿ 10:30 ಗುರು ಸದ್ಯ ಬೇಗ ಎಡಿಟಿಂಗ್ ಮಾಡೋಕ್ಕಂತ ಕುತ್ಕೊಂಡ ಫೈನಲ್ ಆಗಿ ಎಲ್ಲ ಎಡಿಟಿಂಗ್ ಎಲ್ಲ ಮುಗೀತಾ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಇಲ್ಲಿ ಹಾಲಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾವ್ರ ಆಕ್ಚುಲಿ ನಾನು ಐಫೋನ್ ಬಂದಾಗಿಂದ ನಾನು ಬಿಗ್ ಬಾಸ್ ನೋಡೇ ಇಲ್ಲ ಗುರು ಗೊತ್ತಾ ಓಯ್ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್